ಕ್ಷೇತ್ರಗಳ ಟಿಕೆಟ್ ಅನೌನ್ಸ್ ಆಯ್ತಲ್ಲ ಯಡಿಯೂರಪ್ಪ ಅವರ ಮೇಲೆ ಸಾಕಷ್ಟು ಪರ ವಿರೋಧದ ಆರೋಪಗಳು ಕೇಳಿ ಬರ್ತಾ ಇದೆ ಅವರಿಗೂ ಕೂಡ ಟಿಕೆಟ್ ತಪ್ಪಿಸುವಂತ ಕೆಲಸವನ್ನ ಯಡಿಯೂರಪ್ಪ ಅವರು ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರನ್ನ ಮೂಲೆ ಗುಂಪು ಮಾಡಿದ್ದಾರೆ ಸಿಟಿ ರವಿಯವರ ರಾಜಕೀಯ ಭವಿಷ್ಯವನ್ನ ಕೂಡ ಮುಗಿಸ್ತಾ ಇದ್ದಾರೆ ಯಡಿಯೂರಪ್ಪ ಅವರು ನಮಸ್ಕಾರ ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ ನಾನು ಶಿವಪ್ರಸಾದ್ ಮಾಗ್ಲಿ ಬಿಜೆಪಿಯಿಂದ ಬರೋಬ್ಬರಿ ಇಪ್ಪತ್ತು ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಕರ್ನಾಟಕದ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿ ತನ್ನ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದೆ ಇನ್ನು ಎಂಟು ಕ್ಷೇತ್ರಗಳು ಮಾತ್ರ ಬಾಕಿ ಇರುವಂಥದ್ದು ಅದರಲ್ಲಿ ಐದು ಕ್ಷೇತ್ರಗಳು ಮಾತ್ರ ಬಿಜೆಪಿದು ಉಳಿದಂತೆ ಮೂರು ಕ್ಷೇತ್ರಗಳನ್ನ ಜೆ ಡಿ ಎಸ್ಗೆ ಬಿಟ್ಕೊಡ್ಲಾಗ್ತಾ ಇದೆ ಯಾವಾಗ ಇಪ್ಪತ್ತು ಕ್ಷೇತ್ರಗಳ ಟಿಕೆಟ್ ಅನೌನ್ಸ್ ಆಯ್ತಲ್ಲ ಯಡಿಯೂರಪ್ಪ ಅವರ ಮೇಲೆ ಸಾಕಷ್ಟು ಪರ ವಿರೋಧದ ಆರೋಪಗಳು ಕೇಳಿ ಬರ್ತಾ ಇದೆ ಖುದ್ದು ಇದು ನಾವು ಹೇಳ್ತಾ ಇರುವಂತ ಮಾಡ್ತಾ ಇರುವಂಥ ಆರೋಪ ಅಲ್ಲ ಖುದ್ದು ಬಿ ಜೆ ಪಿಯ ಹಿರಿಯ ನಾಯಕ ಈಶ್ವರಪ್ಪ ಅವರೇ ಮಾಡ್ತಾಯಿರೋವಂಥ ಆರೋಪ ಎಲ್ಲವನ್ನ ಕೂಡ ಈಶ್ವರಪ್ಪ ಅವರು ಹೇಳುವಂಥ ಒಂದಷ್ಟು ಮಾಹಿತಿಗಳು ಹೇಳು ಬಳಸಿರುವಂಥ ಹೆಸರುಗಳನ್ನ ಗಮನಿಸಿದಾಗ ಇದು ನಿಜನ ಅನ್ನುವಂಥದ್ದನ್ನ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಿದ್ದಾರೆ ಯಡಿಯೂರಪ್ಪ ಅವರು ವಿಜಯೇಂದ್ರ ಅವರು ಸೇರಿಕೊಂಡು ಯಾರು ಆರ್ ಎಸ್ ಎಸ್ಸಿಂದ ಬೆಳೆದು ಬಂದರು ಯಾರು ಪಕ್ಷವನ್ನ ಕಟ್ಟಿದ್ರು ಪಕ್ಷದ ವಿಚಾರ ಅಂತ ಬಂದಾಗ ಯಾರು ಎದೆ ಕೊಟ್ಟಿ ಮಾತಿನ ವಾಗ್ದಾಳಿ ಮೂಲಕ ನಿಲ್ತಾಯಿದ್ರು ಮಾಧ್ಯಮಗಳ ಮುಂದೆ ಆಗಿರ್ಬೋದು ಅಥವಾ ವಿಪಕ್ಷಗಳ ಮುಂದೆ ಸೊ ಅಂಥವ್ರನ್ನ ಜೊತೆಗೆ ಯಾರು ರಾಷ್ಟ್ರದ ವಿಚಾರ ಅಂತ ಬಂದಾಗ ಪಕ್ಕ ಹಿಂದುತ್ವ ಪಕ್ಕ ರಾಷ್ಟ್ರೀಯತೆಯನ್ನ ಪ್ರತಿಪಾದಿಸ್ತಾ ಇದ್ರು ಅಂತಹ ನಾಯಕರನ್ನ ಯಡಿಯೂರಪ್ಪ ಅವರು ವಿಜಯನವರು ಟಾರ್ಗೆಟ್ ಮಾಡಿ ಮೂಲೆ ಗುಂಪು ಮಾಡಿದ್ದಾರೆ ಅವರ ರಾಜಕೀಯ ಭವಿಷ್ಯಕ್ಕೆ ಒಂದು ಕೊಳ್ಳಿಯನ್ನ ಇಟ್ಟಿದ್ದಾರೆ ಈ ರೀತಿಯಾದಂತಹ ಮಾತುಗಳು ಕೇಳ್ಬರ್ತಾ ಇದೆ ಈಶ್ವರಪ್ಪ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು ಎಕ್ಸಾಂಪಲ್ ಒನ್ ಫಸ್ಟ್ ಈಶ್ವರಪ್ಪ ಅವರೇ ಈಶ್ವರಪ್ಪ ಅವರು ಮೂಲ ಆರ್ ಎಸ್ ಎಸ್ಸಿಂದ ಬಂದಂಥವರು ಯಾವುದೇ ಸಂದರ್ಭದಲ್ಲೂ ಕೂಡ ಬಿ ಜೆ ಪಿಯ ವಿಚಾರ ಅಂತ ಬಂದಾಗ ಅದರಲ್ಲೂ ಕೂಡ ಹಿಂದುತ್ವದ ವಿಚಾರ ಬಂದಾಗ ದೇಶದ ರಾಷ್ಟ್ರೀಯತೆ ವಿಚಾರ ಬಂದಾಗ ಯಾವುದೇ ಹೇಳಿಕೆಗೆ ಹಿಂದೆ ಮುಂದೆ ನೋಡದೆ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಂಥದ್ದ ವ್ಯಕ್ತಿ ನಾಯಕ ಅಂತಂದರೆ ಫೈರ್ ಬ್ರ್ಯಾಂಡ್ ಅನ್ನೋದು ಈಶ್ವರಪ್ಪ ಈಶ್ವರಪ್ಪ ಅವ್ರನ್ನ ವಿಧಾನಸಭಾ ಚುನಾವಣೆಯಲ್ಲಿ ಸೈಡ್ ಲೈನ್ ಮಾಡಲಾಯಿತು ಮಗನಿಗೆ ಟಿಕೆಟ್ ಕೊಡ್ತೀವಿ ಕಾಂತೇಶ್ಗೆ ಹಾವೇರಿ ಟಿಕೆಟ್ ಅಂತ ಹೇಳಿದ್ರು ಅದು ಕೂಡ ಕೊಟ್ಟಿಲ್ಲ ಅದಕ್ಕೆ ಇವತ್ತು ಅಸಮಾಧಾನ ಹೊರಬಂದಿದೆ ಈಗ ವಿಧಾನ ಪರಿಷತ್ ಸದಸ್ಯ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ಅದು ನಂಬೋದಕ್ಕೆ ಈಶ್ವರಪ್ಪ ರೆಡಿ ಇಲ್ಲ ಒಬ್ರು ಅದಾದ್ಮೇಲೆ ಎರಡನೇದು ಯತ್ನಾಳ್ ಬಸವನಗೌಡ ಪಾಟೀಲ್ ಯತ್ನಾಳ್ ಯತ್ನಾಳ್ ಅವರು ಕೂಡ ಅಷ್ಟೇ ಯಾವಾಗ ಸಮಯ ಸಿಗುತ್ತೋ ಆ ಸಂದರ್ಭದಲ್ಲೆಲ್ಲವೂ ಕೂಡ ಸಾಧ್ಯವಾದಷ್ಟು ಎಲ್ಲೆಲ್ಲ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಕೂಡ ಯಡಿಯೂರಪ್ಪ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅದು ಅವರನ್ನು ಸೈಡ್ ಲೈನ್ ಮಾಡೋದಕ್ಕೆ ಒಂದು ಕಾರಣ ಅಂತ ಅನ್ಬೋದು ಅದ್ರ ಜೊತೆಗೆ ಎತ್ನಾಳ್ ದೇಶದ ವಿಚಾರ ಅಂತ ಬಂದಾಗ ಹಿಂದುತ್ವದ ವಿಚಾರ ಅದರಲ್ಲೂ ಕೂಡ ಹಿಂದುತ್ವದ ವಿಚಾರ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಅವರ ಸ್ಟೇಟ್ಮೆಂಟಲ್ಲಿ ಯಾವುದೇ ರಾಜಿ ಇಲ್ಲ ಪಕ್ಷಕ್ಕೆ ಎಷ್ಟೇ ಮುಜುಗರ ಆಗಲಿ ಅಥವಾ ಪಕ್ಷ ನಮ್ಮ ಒಂದು ಮೇಲೆ ಏನೇ ಒಂದು ಶಿಸ್ತು ಕ್ರಮ ಕೈಗೊಳ್ತೀವಿ ಅಂದರೂ ಕೂಡ ಹಿಂದೆ ಮುಂದೆ ನೋಡದೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಂಥ ನಾಯಕ ಅಂದರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಫೈರ್ ಬ್ರ್ಯಾಂಡ್ ಸೊ ಅವರನ್ನು ಕೂಡ ಯಡಿಯೂರಪ್ಪ ಅವರು ಅವರಿಗೆ ಸಚಿವ ಸ್ಥಾನವನ್ನು ಕೊಡಲಿಲ್ಲ ಜೊತೆಗೆ ವಿಪಕ್ಷದ ನಾಯಕನಾಗಿ ಅಥವಾ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೂ ಆಕಾಂಕ್ಷಿ ಆಗಿದ್ರು ಯಾವುದಕ್ಕೂ ಕೂಡ ಅವ್ರನ್ನ ಆಸ್ಪದ ಕೊಡದೆ ಅವ್ರನ್ನ ಮೂಲೆ ಗುಂಪು ಮಾಡಿದ್ರು ಸೊ ಇದು ಎರಡನೇದು ಮೂರನೇ ವಿಚಾರ ಮೂರನೇ ವ್ಯಕ್ತಿ ಮೂರನೇ ವ್ಯಕ್ತಿ ಯಾರು ನಳಿನ್ ಕುಮಾರ್ ಕಟೀಲ್ ನಳಿನ್ ಕುಮಾರ್ ಕಟೀಲ್ ಕೂಡ ಅಷ್ಟೇ ಒಂದು ಆರ್ ಎಸ್ ಎಸ್ನ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರು ಅವರು ಕೂಡ ಅಷ್ಟೇ ರಾಷ್ಟ್ರೀಯತೆ ದೇಶದ ವಿಚಾರ ಹಿಂದುತ್ವದ ವಿಚಾರ ಬಂದಾಗ ಅವ್ರದೇ ಒಂದು ದಾಟಿಯಲ್ಲಿ ಫೈರ್ ಬ್ರ್ಯಾಂಡ್ ಅಲ್ಲದೆ ಇದ್ರೂ ಕೂಡ ಅವ್ರದೇ ಒಂದು ದಾಟಿಯಲ್ಲಿ ಅದನ್ನು ಖಂಡಿಸುವಂಥದ್ದು ಪರವಾಗಿ ನಿಲ್ಲುವಂಥದ್ದು ವಿರೋಧ ಪಕ್ಷಗಳಿಗೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಿದ್ರು ಅವರಿಗೂ ಕೂಡ ಟಿಕೆಟ್ ತಪ್ಪಿಸುವಂಥ ಕೆಲಸವನ್ನು ಯಡಿಯೂರಪ್ಪ ಅವ್ರು ಮಾಡಿದ್ದಾರೆ ಅದಕ್ಕೆ ನಾನಾ ಕಾರಣಗಳಿರ್ಬಹುದು ಅದು ಏಕೆಂದ್ರೆ ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷರಾಗೋಕ್ಕಿಂತ ಮುಂಚೆ ಬಿಜೆಪಿಗೆ ಯಡಿಯೂರಪ್ಪ ಅವರು ಅಧ್ಯಕ್ಷರಾಗಿರ್ತಾರೆ ಯಾವಾಗ ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷರಾಗ್ತಾರೆ ಬಿಜೆಪಿ ಇರುವಂತಹ ಎಲ್ಲಾ ಅಷ್ಟು ಜನ ಸ್ಟಾಫ್ ಗಳನ್ನ ಚೇಂಜ್ ಮಾಡ್ಕಬಿಡ್ತಾರೆ ಯಡಿಯೂರಪ್ಪ ಅವರ ಯಾರು ಯಾರು ಎಲ್ಲರನ್ನೂ ಕೂಡ ತೆಗೆದ್ಬಿಟ್ಟು ಅವ್ರ ಕಡೆಯವ್ರನ್ನ ಹಾಕೊಳ್ತಾರೆ ಅಲ್ಲಿಂದನೂ ಕೂಡ ಒಂದು ಕಾರಣ ಇದೆ ಸೊ ಹೀಗೆ ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ಸೈಡ್ ಲೈನ್ ಮಾಡಿದ್ರು ಅನ್ನೋಂಥದ್ದು ಒಂದು ಅದಾದಮೇಲೆ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಅವರು ಕೂಡ ಅಷ್ಟೇ ನೀವು ನೋಡಿರ್ಬೋದು ಸಂಸದರಾದಂಥ ಟೈಮಲ್ಲಿ ಅವ್ರ ಕೆಲಸಗಳು ಎಷ್ಟು ಮಾತಾಡ್ತೋ ಅಷ್ಟೇ ಅವರು ಮಾಧ್ಯಮಗಳಲ್ಲಿ ವಿರೋಧ ಪಕ್ಷಗಳನ್ನು ಜೊತೆಗೆ ರಾಷ್ಟ್ರೀಯತೆ ವಿಚಾರ ಬಂದಾಗ ಹಿಂದುತ್ವದ ವಿಚಾರ ಬಂದಾಗ ಬಹುಶಃ ಡಿಫೈನ್ ಮಾಡ್ಕೊಂಡಂಥ ಸಂಸದ ಅಂತಂದರೆ ಅದು ಏಕೈಕ ಸಂಸದ ಅದು ಪ್ರತಾಪ್ ಸಿಂಹ ಸೊ ಅವರಿಗೂ ಕೂಡ ಟಿಕೆಟ್ ತಪ್ಪಿಸುವಲ್ಲಿ ಯಡಿಯೂರಪ್ಪ ಅವರ ಪಾತ್ರ ಪ್ರಮುಖ ಪಾತ್ರವನ್ನು ವಹಿಸಿದೆ ಅವರು ಕೊಡಬೇಡಿ ಬದಲಿಗೆ ಮಹಾರಾಜರು ಕೊಡಿ ಯದುವೀರವ್ರಿಗೆ ಅನ್ನುವಂಥ ನಿಟ್ಟಿನಲ್ಲಿ ಯಡಿಯೂರಪ್ಪ ಅವರು ಇಲ್ಲಿ ಪ್ರತಾಪ್ ಸಿಂಹ ಅವ್ರನ್ನ ಮೂಲೆ ಗುಂಪು ಮಾಡಿದ್ದಾರೆ ಎನ್ನುವಂಥದ್ದು ಸೊ ಇಷ್ಟು ಜನರನ್ನು ಅದರ ಜೊತೆಲಿ ಬಹಳ ಪ್ರಮುಖವಾಗಿ ಸಿ ಟಿ ರವಿ ಸಿ ಟಿ ರವಿ ಅವರಿಗೆ ಟಿಕೆಟನ್ನು ತಪ್ಪಿಸೋದಕ್ಕೆ ಯಡಿಯೂರಪ್ಪ ಅವರೇ ಕಾರಣ ಅನ್ನುವಂಥ ಚರ್ಚೆಯನ್ನು ಕೂಡ ಮಾಡ್ತಿದ್ದಾರೆ ಸಿ ಅವರು ಈಶ್ವರಪ್ಪ ಅವರು ಹೇಳಿದಂಥ ಹೆಸರಲ್ಲಿ ಸಿ ಟಿ ರವಿಯವರು ಹೆಸರು ಕೂಡ ಒಂದೇ ಯಾಕೆಂದರೆ ಸಿ ಟಿ ರವಿಯವರು ಎಮ್ ಎಲ್ ಎ ಎಲೆಕ್ಷನಲ್ಲಿ ಸೋಲ್ತಾರೆ ಅದಾದ ಬಳಿಕ ಈ ಬಾರಿ ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರಿನ ಸಂಸದರಾಗಿರ್ತಾರೆ ಅಲ್ಲಿಗೆ ಟಿಕೆಟನ್ನು ಅವರು ಆಕಾಂಕ್ಷೆ ಆಗಿರ್ತಾರೆ ಎಲ್ಲೂ ಕೂಡ ಅವ್ರು ಹೇಳಿಲ್ಲ ಅಂದರೂ ಕೂಡ ಅದಕ್ಕೆ ಬೇಕಾದಂಥ ಲೆಕ್ಕಾಚಾರಗಳು ಅದಕ್ಕೆ ಬೇಕಾದಂಥ ರಣತಂತ್ರಗಳು ಎಲ್ಲವನ್ನ ಕೂಡ ರೂಪಿಸಿರ್ತಾರೆ ಆದರೆ ಕಡೆಗೂ ಅವರಿಗೆ ಅಲ್ಲಿ ಕೋಟಾಷ್ಟಿರುವ ಪೂಜೆ ಅವರಿಗೆ ಟಿಕೆಟ್ ಅನ್ನ ಕೊಟ್ಟು ಬೆಂಗಳೂರು ಉತ್ತರಕ್ಕೂ ಕೂಡ ಸಿಟಿ ರವಿ ಟ್ರೈ ಮಾಡ್ತಿರ್ತಾರೆ ಅಲ್ಲಿ ಶೋಭಾ ಕರಂದಾಜ್ರು ಕೊಡುವಂತಹ ಮೂಲಕ ಸಿಟಿ ರವಿಯವರ ರಾಜಕೀಯ ಭವಿಷ್ಯವನ್ನ ಕೂಡ ಮುಗಿಸ್ತಾ ಇದ್ದಾರೆ ಯಡಿಯೂರಪ್ಪ ಅವರು ಅನ್ನುವಂಥದ್ದು ಸೊ ಇಷ್ಟು ಜನ ಈಗ ಹೇಳಿದ್ನಲ್ಲ ಸಿ ಟಿ ರವಿ ಆಗಿರ್ಬೋದು ಈಶ್ವರಪ್ಪ ಆಗಿರ್ಬೋದು ಯತ್ನಾಳ್ ಆಗಿರ್ಬೋದು ಪ್ರತಾಪ್ ಸಿಂಹ ಆಗಿರ್ಬೋದು ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು ಇವರೆಲ್ಲರೂ ಕೂಡ ಅಷ್ಟೇ ಬಿ ಜೆ ಪಿಯ ಒಂದಲ್ಲ ಒಂದು ರೀತಿಯ ಫೈರ್ ಬ್ಯಾಂಡ್ ಆಗಿದ್ದರೂ ರಾಷ್ಟ್ರೀಯತೆ ಜೊತೆಗೆ ಆರ್ ಎಸ್ ಎಸ್ ಮೂಲದಿಂದ ಬಂದಂಥವರು ರಾಷ್ಟ್ರೀಯತೆ ವಿಚಾರ ಹಿಂದುತ್ವದ ವಿಚಾರ ಬಂದಾಗ ಪಕ್ಷದ ಪರವಾಗಿ ನಿಲ್ತಾಯಿದ್ರು ವಿರೋಧ ಪಕ್ಷಗಳಿಗೆ ಅವ್ರದೇ ಆದಂಥ ಬಿಸಿಯನ್ನು ಇದ್ರು ಆದರೆ ಇಂಥವರೆಲ್ಲರನ್ನೂ ಕೂಡ ದೂರ ಮಾಡುವಂಥ ಮೂಲಕ ಯಾರಿಗೂ ಕೂಡ ಟಿಕೆಟ್ ಸಿಗದಂತೆ ಮಾಡುವಂಥ ಮೂಲಕ ಜೊತೆಗೆ ತಮ್ಮ ಕುಟುಂಬದ ಹಿಡಿತ ಸಾಧಿಸಬೇಕು ಅನ್ನುವಂಥ ಅನ್ನುವಂಥ ಮೂಲಕ ಈ ರೀತಿಯಾಗಿ ಯಡಿಯೂರಪ್ಪ ಅವರು ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಈಶ್ವರಪ್ಪ ಅವರು ಜೊತೆಗೆ ಈ ಥರ ನಾಯಕರು ಮಾಡ್ತಿದ್ದಾರೆ ಸೊ ಇವೆಲ್ಲವೂ ಕೂಡ ಏನಾದರೂ ಮುಂಬರುವಂಥ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ ಅಥವಾ ಇವರೆಲ್ಲರನ್ನ ಕೂಡ ಪರಿಗಣನೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಯಡಿಯೂರಪ್ಪ ಅವರು ಮಾಡ್ತಾರೆ ಯಡಿಯೂರಪ್ಪ ಅವ್ರ ಕೈಲಿ ಆಗಲಿಲ್ಲ ಅಂತಂದರೆ ಕೇಂದ್ರದ ನಾಯಕರು ಮಾಡ್ತಾರ ಅಂದುಕೊಂಡಂತೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ಮ್ಯಾಕ್ಸಿಮಮ್ ಅಂದರೆ ಮಿನಿಮಮ್ ಅಂದರೆ ಇಪ್ಪತ್ತೈದು ಕ್ಷೇತ್ರಗಳನ್ನು ಗೆಲ್ತಾರ ಕಾದು ನೋಡಬೇಕಾಗಿದೆ ನಮಸ್ಕಾರ